ನಂದಿಯಲ್ಲಿ ಬೇಳೆ ಹೋಳಿಗೆ ಮಾಡುವ ಬುದ್ಧಿ ಈಗ ಕೊಡ್ತಾ ಬಾರಿ ಸ್ವಭಾವ ಬೇಳೆ ಹೋಳಿಗೆ ಮಾಡ್ಲೆ ಒಬ್ಬನ ಹತ್ರ ಹೇಳಿತ್ತು ಬೇಳೆ ಗುದ್ದಿ ಚೊಲ್ಲಿ ಕೊಡಿ ಹೇಳಿ ಮತ್ತೊಬ್ಬನ ಮಗನ ಮಗಳ ಹತ್ರ ಹೇಳಿತ್ತು ಒಂದು ಕಾಯಿ ಒಡೆದು ಕರೆದು ಕೊಡೋಳಿ ಮತ್ತೊಂದು ಹತ್ರ ಬೆಲ್ಲ ಕರೆಸೋಳಿ ಹೇಳಿತ್ತು ಜಟ್ಪಟ್ಟ ಆವುತ್ತೋಳಿ ಮೊದಲಿದ ಒಂದು ಸೇರು ಹಲಸಿನ ಬೇಳೆಯ ಗುದ್ದಿ ಚೊಲ್ಲಿ ಚೊಲ್ಲಿ ಮಾಡಿಕೊಳ್ಳಿ ಮತ್ತೆ ನೋಡಿ ಹತ್ತು ನಿಮಿಷದಲ್ಲಿ ಬೇಳೆ ಹೋಳಿಗೆ ರೆಡಿ ಇಂದು ಮಿಕ್ಸಿಲಿ ಕಡಾವುದಲ್ಲ ದೊಡ್ಡ ಕಡವಲಲ್ಲಿ ಇಲ್ಲಿ ಕಡಾವುದು ಒಂದರಿ ಕಡವಲ್ಲಿನ ಒಳ್ಳೆ ತೊಳೆದು ಕ್ಲೀನ್ ಮಾಡಿ ಅದರಲ್ಲಿ ಕಡ ಮಾಡಿ ಮಿಕ್ಸಿಲಿ ಕಡದ ಹಿಟ್ಟು ಚೂರು ನೀರಾವುತ್ತು ಮತ್ತೆ ಅದರ ಕಾಸು ತಗಲಸ ನಾವು ಹಳೇ ಕ್ರಮದಲ್ಲಿ ಕಡವಲ್ಲಿ ಕಡದ ಒಂದು ಬೇಳೆ ಹೋಳಿಗೆ ಮಾಡುವ ಅಟ್ಟಿನೊಳಗೆ ಮಡಿಕ್ಕಿ ಒಂದು ಬಟ್ಲಿಂಗ ಹಾಕಿ ಬೇಳೆಯೆಲ್ಲ ಹಲಸಿನ ಬೇಳೆಯ ಬಟ್ಲಿಂಗ ಹಾಕಿ ಬಟ್ಲನ್ನೇ ಹಿಂಗೆ ಮಡಿ ಒಂದು ಅರ್ಧ ಗಂಟೆ ಒಳ್ಳೆ ಸೆಕೆ ಬರಲಿ ಸಾಕು ಅದರಲ್ಲಿ ಬೇಯಿತು ಆಯ್ಕೆ ಓ ಅಗ್ನಿದೇವರೇ ಲಾಯಕಕ್ಕೆ ಬೇಸಿಗೊಡು ಬೇಗ ಇದು ಟೀನ್ ಟು ಡಿ ಕಾಯಿ ದೊಡ್ಡ ಕಾಯಿ ಇದ ಇದರ ಲಾಯಕ ಹೋ ಕೆರದು ಕಡದು ನೋಕ್ಕು ಕಡವಲ್ಲಿ ಸುಲಾಭಕ್ಕೆಪ್ಪಲೆ ನಾನು ಬೆಲ್ಲವನ್ನುದೇ ಕಾಯಿ ಅನ್ನುದೇ ಮಿಕ್ಸಿಲಿ ಕಡತ್ತೆ ಸುಲಾಭಕ್ಕೆ ಬೇಕಾಗಿ ಮತ್ತೆ ಬೇಳೆಯ ಕಡವಾಗ ಇದರ ಅದಕ್ಕೆ ಹಾಕಿ ಮಿಶ್ರ ಮಾಡುವ ಒಂದು ಸೇರು ಬೇಳೆ ಒಂದು ಕಡಿ ಕಾಯಿ ಒಂದು ಕಾಲು ಕಿಲ ಬೆಲ್ಲ ಬೆಲ್ಲವ ಸಣ್ಣ ಹೋಳು ಮಾಡಿಯಕ್ಕೂ ಕೆರಸಿದರೆ ಹಕ್ಕು ಹೋಳು ಮಾಡಿದರೆ ಮತ್ತೆ ಮಿಕ್ಸಿಲಿ ಕಡವಲಾಗುತ್ತು ಆದ್ರೆ ಹಿಂಗೆ ಸಣ್ಣಕ್ಕೆ ಹೋಳು ಮಾಡಿ ಮಿಕ್ಸಿಲಿ ಕಡವದು ಯಾವುದರ ತೆಂಗಿನಕಾಯಿಯನ್ನು ಬೆಲ್ಲವನ್ನದೆ ಬೇಳೆಯ ಮಾತ್ರ ಕಡವಗಲ್ಲಿ ಕಡವದು ಎಂತ ಕೇಳಿದರೆ ಹಿಟ್ಟು ನೀರಪ್ಪ ಅದಕ್ಕೆ ಒಂದು ವೇಳೆ ನಿಂಗ ಕುಕ್ಕರಲ್ಲಿ ಬೇಳೆ ಹಾಕಿ ಬೇಯಿಸಿ ಮಿಕ್ಸಿಲಿ ಕಡತ್ತೊಳಿ ಆದರೆ ತಾಕ ಬಂದ ಹಿಟ್ಟಿನ ಚೂರತ್ತು ಉಂಡೆಯ ಕಾಸುತ್ತಾನೆ ಕಾಸಿದರೆ ಹಿಟ್ಟಲ್ಲಿಗೆ ಕಟ್ಟಿ ಬತ್ತು ಅಲ್ಲದಿದ್ದರೆ ಬೆಲ್ಲವ ಚೂರು ಜಾಸ್ತಿ ಹಾಕಿ ಅವಲಕ್ಕಿ ಹೊಡಿಯ ಮಿಶ್ರ ಮಾಡಿದರೆ ಆವುತ್ತು ಅದೊಂದು ಕೇಣಿ ಇದ್ದ ಹಾಗೆ ಒಂದು ರಜಾ ಏಲಕ್ಕಿ ತೆಕ್ಕೊಳ್ಳಿ ಏಲಕ್ಕಿಯ ಮದಾಳು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಮತ್ತೆ ಮರ ಒಂದು ಬೇಡ ಕಾಯಿ ಹೋಳನ್ನು ಹಾಕಿಬಿಡಿ ಹಾಕಿ ಇದು ರಜಾ ಸಣ್ಣಪ್ಪಗ ಬೆಲ್ಲವನ್ನು ಒಟ್ಟಿಗೆ ಹಾಕಿ ಕಡವ ಕೆಲಸುವ ಕೆಲಸ ಇಲ್ಲ ಸಣ್ಣ ಆತ ನೀರು ಹಾಕಿದಿಲ್ಲ ಕಾಯುವುದೆ ಬೆಲ್ಲ ಮಾತ್ರ ಇಪ್ಪದು ಬೆಲ್ಲ ಹಾಕಿಯಪ್ಪಾಗ ಕಾಯಿ ಕಡತ್ತಷ್ಟು ನೀರು ಅದರಲ್ಲೇ ಬತ್ತಿದ ಇದರಿಂದ ಬೇಳೆ ಒಟ್ಟಿಗೆ ಹಾಕಿ ಕಡಬೇಕು ಅಂಬಾಗ ಪಾಕ ಸರಿ ಆವು ಅರ್ಧ ಗಂಟೆ ಆತು ಹೇಗೆ ಬೆಂದೋಳಿ ನೋಡುವ ಬೆಂದಿರ ಆಯ್ಕೆ ಕಿಚ್ಚು ಆಫ್ ಮಾಡಿ ಬೆಂದಿಲೇ ಡೌಟ್ ಇದ್ದರೆ ಇನ್ನು ಕಾಲು ಗಂಟೆ ಮಡಗಿ ಇದು ಆಯ್ಕೆ ಬೆಂದು ಬೇಗ ಬೇಗ ಆಯ್ಕು ಬಿಸಿ ಬಿಸಿ ಕಡವನೆ ಸುಲಾಭಕ್ಕು ತಳೆದರೆ ಅದು ಗಟ್ಟಿ ಹಾಕು ಈ ಬೇಳೆಗೆ ತಕ್ಕ ರುಚಿಗೆ ಉಪ್ಪು ಹಾಕಿ ಬಿಡಿ ರಜಾ ಅದು ನೀರ ಬಸೇ ಇಲ್ಲ ಇದರಲ್ಲಿ ಒಳ್ಳೆ ಡ್ರೈ ಇದ್ದು ಹಾಂಗಾದಾಗ ಜಲಜಾ ಹಾಂಗಪ್ಪದು ಈಗ ಅದಕ್ಕೆ ಬೆಲ್ಲದ ಪಾಕ ಈಗಲೇ ಹಾಕು ಲಾಯಕ ಹೊಡಿ ಆತಿದು ಇಲ್ಲದ್ರೆ ಅಡಿಲೇ ಕೂರ್ತಿದ ಅಡಿಂದ ತೆಗೆದು ಹೊಡಿ ಆತು ಇದಾಗ ತೆಂಗಿನಕಾಯಿ ಇದೆ ಬೆಲ್ಲವದೇ ಕಳೆದದು ಏಲಕ್ಕಿಯೂ ಹಾಕಿದ್ದು
ಕರ್ಪೂರ ಉದ್ದಿ ಹಾಕಿಕೊ ಇದೇನಪ್ಪಂದ್ರೆ ಸಣ್ಣ ಕಡವಲು ಮೂರು ಸೇರು ಒಟ್ಟಿಗೆ ಕಡವದು ಇದರಲ್ಲಿ ಐದು ನಿಮಿಷ ಹಿಂಗೆ ತಿರುಗಿಸಿದರೆ ಹೇಗಿಪ್ಪದೇ ಸಣ್ಣ ಹೊತ್ತಿ ಕಡವಲಿಗೆ ಪರಿಮಳವಪ್ಪದೇ ಸುಧಾತಿವಕ್ಕೆ ಹಿಟ್ಟು ಪೂರ ಬೇಸನೆ ಸಿಕ್ಕ ಎರುಗಿಂಗೆ ಗೊಂತಾಯಿದಿಲ್ಲ ಮಕ್ಕಳಿಗೆ ಗೊಂತಾಗಿ ಆತಿ ಈ ಕಡವಲಿಲಿ ಹಾಕಿ ಬೆಲ್ಲವದೇ ತೆಂಗಿನಕಾಯಿ ಏಲಕ್ಕಿ ಬೇಳೆಯ ಪರಿಮಳ ಎತ್ತಿತ್ತು ಹೆರಂಗೆ ಟಿ ವಿ ನೋಡಿಕೊಂಡು ಇಪ್ಪು ಒಬ್ಬೊಬ್ಬನೇ ಬಪ್ಪನ ಹೆಸರು ಮಾಡಿದವು ಹಾಗದ ಅದ ಎಲ್ಲೂ ಗಟ್ಟಿ ಆಗಲಿದೆ ಕಡದು ಬೆದಪ್ಪ ಲಾಯಕ ಗಟ್ಟಿ ಆಗ್ತದೆ ನೋಡು ಆತು ಸಣ್ಣ ಆತು ಲಾಯಕಕ್ಕೆ ಉಂಡೆಗೆ ಬಪ್ಪಂಗಿದ್ದು ಕಡ ತೆಗದಕ್ಕೆ ಚೂರು ಹೊತ್ತಿರಿ ಸರಿಬೇಕು ಎಂತಾದ್ರೂ ಉಂಡೆಗೆ ಬೈಂದಿಲ್ಲ ಆದರೆ ಅವಲಕ್ಕೆ ಚೂರು ಹೊಡಿ ಮಾಡಿ ಸೇರಿಸಲು ತಟ್ಟಿ ಒಂದು ಒಡೆ ಹಂಗೆ ಅಥವಾ ಒಂದು ಹೋಳಿಗೆ ಹಂಗೆ ಬರಕನ್ನೆ ಅದಕ್ಕೆ ಬೇಕಾಗಿ ಚೂರು ಇದೀಗ ಸರಿ ಇದ್ದು ಅಕಸ್ಮಾತ್ ನಿಂಗ ಮಾಡೋ ಚೂರು ಹಿಟ್ಟು ನೀರಾದರೆ ಒಂದ ಬಾಳೆಲೆಲೆ ಹಾಕಿ ಕಾಸೆ ಇಲ್ಲದ್ರೆ ಅವಲಕ್ಕಿಯ ಚೂರು ಹುಡಿ ಮಾಡಿ ಮಿಶ್ರ ಮಾಡಿದರೆ ಹಿಟ್ಟು ಗಟ್ಟಿ ಔಟ್ ಒಂದು ಹೋಳಿಗಷ್ಟು ಅವೇ ತಿಂದವು ಎದುರು ಬಿಡವು ಈಗ ಕಡದ ಆದ ಕೂಡಲೇ ಕಡವಲ ಲಾಯಕಕ್ಕೆ ತೊಳೆದು ನೀರ ಬಸೆ ತೆಗೆದೇ ಮಡಿ ನೀರು ಹಾಕಿ ಈಗ ಹಪ್ಪಳಕ್ಕೆಲ್ಲ ಕಡದ್ರೆ ಗಂಟೆಗಟ್ಟಲೆ ನೀರು ಹಾಕಿ ಮಡಗುತ್ತವು ಕಡವಲಿಲ್ಲಿ ನೀರು ಹಾಕಿ ಮಡಗಲ ಆಗಡ ಅದರ ಕಡಪ ಹೋಗುತ್ತೋಳು ಒಂದು ವಾಡಿಕೆ ಇದ್ದು ಅದರ ನಾವು ಅಲ್ಲ ಕಡವದು ಬೇಡ ಲಾಯಕಿಗೆ ಹಿಂಗೆ ತೊಳೆದು ಈ ತೊಳೆದ ನೀರಿನ ಅಕ್ಕಚಿಂಗ ದನ ಒಕ್ಕ ಲಾಯಕ ಕುಡಿತು ಅಷ್ಟಪ್ಪ ಲಾಯಕಕ್ಕೆ ಹಿಂಗೆ ತೊಳೆದೇ ಮರಿ ಎಂತ ಹಿರಿಯವು ತಂದುಕೊಟ್ಟ ಸಾಮಾನು ಅಲ್ಲ ಅದರ ಹಾಳು ಮಾಡಲಾಗ ಅಪರೂಪಕ್ಕೆ ಒಂದೊಂದರೆ ಹಿಂಗೆ ಕಡವಲಿಲ್ಲ ಅಂದರೆ ಕಡೆ ಕಡಕ ಒಳ್ಳೆ ಪರಿಮಳವುದೇ ರುಚಿಯಿದೆ ನಮಗೆ ಅಭ್ಯಾಸ ಬಿಟ್ಟು ಹೋಗ್ತಾಕೆ ಅಭ್ಯಾಸ ಮರದಕ್ಕೂ ಆಗುತ್ತಿದೆ ಹಿಂಗೆ ಅಥವಾ ಮಕ್ಕಳಿಗೆ ಕರೆಂಟ್ ಇಲ್ಲದ್ರೆ ಹಿಂಗೆ ಒಂದು ಕಡವ ಕ್ರಮ ಇದ್ದೋಳಿ ಅವಕ್ಕೆ ಗೊಂತು ಆಗುತ್ತೆ ಇದೊಳ್ಳೆ ಅಕ್ಕಚ್ಚಾತಿದೆ ಈಗ ದನಗಳು ಹಾಕಿ ಕುಡಿತಾವ ಅದನ್ನು ತೊಳೆದಾತು ಕರೆಂಟ್ ಇದರಿಂದ ತೋಡೋದು ಸ್ಟೀಲ್ನ ಪಾತ್ರೆ ಅಲ್ಲ ಇದ ಹಿಂಗೆ ಕರೆಂಟಲ್ಲಿ ಇದೆ ಕಚ್ಚಿದ ಕಡದೆಲ್ಲ ತೋಡುವ ಕ್ರಮ ಕರೆಂಟ್ ಹಾಕಿ ತೋಡಿ ತೋಡಿ ಆದರೆ ಕಲ್ಲಿಂಗೆ ಬೆಟ್ಟ ಪಲಿಲ್ಲ ಕಬ್ಬಿಣ ಸಾಮಾನೆಲ್ಲ ಹಕ್ಕಲಾಗಲಿ ಲೆಕ್ಕ ಇದ್ದು ಹೋಳಿಗೆ ಮಾಡಲಿ ಅದಕ್ಕೆ ಹಿಟ್ಟು ಚೂರು ಬೇಕು ಆಚೆ ಹಿಟ್ಟಲ್ಲದ್ದೆ ಅದರೊಂದು ಕೋಟಿಂಗ್ ಹಿಂಗೆ ಒಂದು ಎರಡು ಗಂಟೆ ಹೊತ್ತು ಬದಲಿಸಿ ತೆಳ್ಳಗಿನ ಹಿಟ್ಟಿನಾಗೆ ಕಡದ್ರೆ ಸಾಕು ತೆಳ್ಳಗ ಹಿಟ್ಟಿನಾಗೆ ಕಡದ್ರೆ ಸಾಕು ಚೂರು ರುಚಿಗೆ ತಕ್ಕ ಉಪ್ಪದೆ ಹಾಕಿಬಿಡಬೇಕು ಇದರಂದರೆ ಹೊಡಿ ಮಾಡಿಕೊಳ್ಳದ ಮತ್ತೆ ನೀರು ಹಾಕಿ ಕಡವು ಸಣ್ಣ ಆದಿಕ್ಕು ಹೆಚ್ಚು ಹೊತ್ತು ಬೇಡ ಅದಕ್ಕೆ ಹೋಳಿಗೆ ಮಾಡಲಿ ಇಷ್ಟು ಹಿಟ್ಟು ಬೇಡ ನಿಮಗೆ ಬೇಕಾದಷ್ಟೇ ಕಡ್ಕೊಳ್ಳಿ ನನಗೆ ಹೋಳಿಗೆ ಆದ ಮತ್ತೆ ರಜ ತೆಳ್ಳವದೇ ಆಯ್ಕು ಹಾಗೆ ಹಿಟ್ಟು ದೊಡ್ಡಗೆ ಕಡ್ಕೊಳ್ಳೋದು ಹೊಟ್ಟೆ ತುಂಬ ಹೋಳಿಗೆ ನಿಮಗೆ ರೆಡಿಯನ್ನು ಹಾಗೆ ತೆಳ್ಳವಿಂಗ ಒಟ್ಟಿಗೆ ಕಡ್ಕೊಳ್ಳೋದು
ಇನ್ನು ಸ್ಟವ್ ಕಾವಲಿಗೆ ಮಡಿಬೇಕು ಒಟ್ಟಿಗೆ ಉಂಡೆ ಮಾಡು ಇಲ್ಲ ಬಿಸಿ ಅಪ್ಪಳ ಮಡಿಗಿ ಒಟ್ಟಿಗೆ ಉಂಡೆ ಮಾಡಿಕೋ ಸೈಜ್ ದೊಡ್ಡ ಆಗ್ತದೆ ಜಾ ಸಣ್ಣ ಮಾಡಿ ಹೊಳಿ ಇಷ್ಟೇ ಉಂಡೆ ಆಗುತ್ತಷ್ಟು ಹಿಟ್ಟು ಆಯ್ದು ಹೆಚ್ಚಿಗೆ ಅದು ಇಲ್ಲಿಗೆ ತೇಮ ಅಂತದಜ ಒಂದು ಬಾಳೆಕಿ ಇತ್ತು ಮಡಿಗಿ ಚೂರು ಎಣ್ಣೆ ಹಾಕಿ ಹೊಳಿ ಹಿಂಗೆ ಎಣ್ಣೆ ಹಾಕಿ ಅದರ ಅಲ್ಲಿಗೆ ರಜ್ಜ ಹೀಗೆ ಮಡಿಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹೀಗೆ ಮಡಿಗಿ ಮತ್ತೊಂದು ಬಾಳೆಗೀತು ತಕ್ಕೊಳ್ಳಿ ಅದಕ್ಕೂ ಚೂರು ಎಣ್ಣೆ ಬಸ ಅಂಟದಾಗ ಮಾಡಿ ಹೀಗೆ ಮಡಿಗಿ ಹಪ್ಪಳದ ಮನೆಯಲ್ಲಿ ರಜಾವುತ್ತಿಯನ್ನು ಸಾಕು ತೆಗವರಡಿಯಕ್ಕೂ ನಮಗೆ ಅಷ್ಟು ಲಾಯಕಕ್ಕೆ ಉತ್ತಿಯೋಳಿ ಇಲ್ಲ ತುಂಬಾ ತಳ್ಳಂಗಾದರೆ ಹಾಕಿ ತೆಗವರಡಿಯ ಅಕ್ಕಿ ಇಟ್ಟು ನಾವು ನೀರು ದೋಸೆ ಮಾಡ್ತಾ ಇದ್ರೆ ಚೂರು ದಪ್ಪ ಬೇಕು ಕಾವಲಿಗೆ ಚೂರು ಎಣ್ಣೆ ಹಾಕಿ ನಾನ್ ಸ್ಟಿಕ್ ಹೋಗ ಅಥವಾ ಕಬ್ಬಿಣದ ಕಾವಲಿಗೆ ಆದರೂ ತೊಂದರೆ ಇಲ್ಲ ಚೂರು ಎಣ್ಣೆ ಬಸೆ ಮಾಡಿ ಇದ ಅಕ್ಕಿ ಹಿಟ್ಟಿಗೆ ತಕ್ಕೊಂಡು ಇದ ಕೆಳ ಒತ್ತಿ ಮಡಗಿದ್ರೆ ಮೆಲ್ಲಗೆ ತೆಗೆಕಿದ ಮೆಲ್ಲಂಗೆ ಇಷ್ಟು ದಪ್ಪ ಇರಲಿಲ್ಲ ಅದರ ತೆಗ ಹೊರಡಿಯ ಅಕ್ಕಿ ಇಟ್ಟು ನೀರಾ ತೊಳೆಯಾದರೆ ಚೂರು ಮಂದದ್ದು ಮಲ್ಕೊಳ್ಬೇಕು ಮುಚ್ಚಿಕ್ಕಿ ಕಿಚ್ಚಿ ರಜಾ ಸಣ್ಣ ಮಾಡಿ ಸೀವಾದ ಕಾರಣ ಸಣ್ಣ ಕಿಚ್ಚಲಿ ಬೇಯಾದ್ರೆ ಅದು ಕರಂಚಿದಂಗ ಆಗುತ್ತೆ ಕಿಚ್ಚಿ ಚೂರು ಸಣ್ಣ ಮಾಡಿ ಇದರ ಮೆಲ್ಲಗೆ ತಿರುಗಿಸಿ ಹಾಕು ಅಡಿಗೆ ನೋಡಿ ಬೆಂದು ಬೇಗ ನೋಡಿ ಬೇಯಕ್ಕಷ್ಟೇ ಹಿಂಗ ಒಳ್ಳೆ ಮುತ್ತರಿ ಮುತ್ತರಿ ಬೀಳಕ್ಕಿದ ಸಟ್ಟುಗ ಬದಲಿಸಿದೆ ಎನಗೆ ಮರದಲ್ಲಿ ಕಷ್ಟ ಆಗುತ್ತಿದೆ ನೋಡಿ ಎರಡು ಹೊಡೆಯು ಲಾಯ್ಕ ಬೆಂದಿದ ಎಷ್ಟು ಲಾಯ್ಕ ಆಯ್ದೋಳಿ ಇದು ಸಾಕು ಇನ್ನೊಂದು ಟ್ರಿಪ್ ಬಿಡುವ ಇದರ ಬೇಸಿಕ್ಕಿ ಮೇಗ ಮೇಲೆ ಹಾಕಲಾಗ ಪೇಪರ್ಲಿ ಹಾಕಿದ್ರೆ ಒಳ್ಳೇದು ಇಲ್ಲದ್ರೆ ಅದು ಬೆಗರ್ತು ಬೇಗ ಜಾಗ್ರತೆ ಬೇಕಿದ ಎರಡನೇ ಬೇಸು ಒಳ್ಳೆ ರೋಸ್ಟ್ ಹಲಸಿನ ಬೇಳೆ ಹೋಳಿಗೆ ಬೇಳೆ ಹೋಳಿಗೆ ಹೆಂಗೆ ಬೇಳೆ ಹೋಳಿಗೆ ಅಂದ್ರೆ ಮಾಡಿ ತಿಮ್ಮ ಆಗಲ್ಲ ಕಾಣು ಅದೇ